ಶೋಷಣೆಯ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಬಡವರಿಗೆ ಶೋಷಿತರಿಗೆ ಧ್ವನಿ ಕೊಡುವ ಪರಿಸರ ಪರವಾಗಿ ನಿರಂತರವಾಗಿ ಜಾಗೃತಿ ಮತ್ತು ಹೋರಾಟ ಮಾಡುತ್ತಿರುವಂತಹ ಚಳುವಳಿ ಪುನಃ ಹೇಳ್ತಾ ಇದ್ದೇನೆ ಚಳುವಳಿ ಸಂಸ್ಥೆ ಅಲ್ಲ ನಾಗರಿಕ ಸೇವಾ ಟ್ರಸ್ಟ್ ಇದು ನಮ್ಮ ಕಣ್ಮುಂದೆಯೇ ಇರುವಂತಹ ಬೆಳ್ತಂಗಡಿ ತಾಲೂಕಿನಲ್ಲಿ ವೀರೇಂದ್ರ ಹೆಗ್ಗಡೆಯವರ ಶೋಷಣೆಯ ವಿರುದ್ಧ ಹೋರಾಟ ಮಾಡುವ ಹೋರಾಟವನ್ನು ತೀವ್ರಗೊಳಿಸುವಂಥದ್ದು 2012ರ ನಂತರ ಸೌಜನ್ಯ ಅತ್ಯಾಚಾರ ಕೊಲೆಯ ನಂತರ ತೀವ್ರತೆಯನ್ನು ಜಾಸ್ತಿ ಮಾಡಿತು. ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಒಂದು ಕಾಲ ಇತ್ತು, ಅದು ಈಗ ಇಲ್ಲ. ಏನಾಗಿತ್ತು? ವೀರೇಂದ್ರ ಹೆಗ್ಗಡೆಯವರನ್ನು ಏರಲು ದಾಲ ಮಲ್ಪರ ಸಾಧ್ಯನೇ ಇಚ್ಚಿ ಆರನ್ನು ಮುಟ್ಟರ ಸಾಧ್ಯ ಇಚ್ಚಿ. ಆತ್ ಪವರ್ಫುಲ್ ವೀರೇಂದ್ರ ಹೆಗ್ಗಡೆ. ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಜಡ್ಜಸ್ ನಕ್ಲು ಪೂರ ಬತ್ತು ಆರನ ಕಾರದ ಮೊದಲಿಗೆ ಊರು ಪೇರೆ ನಿಕ್ಲೇಡ್ದು ದಾಲ ಮಲ್ಪರ ಅಪ್ಪುಜಿ. ಅಂತ ಒಂದು ಕಾಲ ಇತ್ತ ಕೇಳ್ತಾ ಇದ್ದೇನೆ ನಿಮ್ಮ ಹತ್ರ. ಇತ್ತು. ಈಗ ಎಲ್ಲರಿಗೂ ಗೊತ್ತಿಲ್ಲದಿರಬಹುದು, ಆದರೆ ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿದೆ. ಈಗ ಆ ಕಾಲ ಉಲ್ಟಾ ಆಗಿದೆ, ಹೌದಾ ಅಲ್ವಾ? ಹಾಗಾದ್ರೆ ಆಗ ಇದ್ದ ಮತ್ತು ಈಗ ಇರುವ ಕಾಲದ ನಡುವೆ ಆಗಿರುವಂತ ನಮ್ಮ ಈ ಹೋರಾಟ, ಜಾಗೃತಿ ಇತ್ಯಾದಿಗಳ ಶ್ರಮ, ದಿಟ್ಟತನ, ನಿರ್ಭೀತಿ, ಅನುಭವಿಸಿದ ಕಷ್ಟಗಳು, ಕಾರ್ಪಣ್ಯಗಳು, ಕೇಸ್ಗಳು, ಪೊಲೀಸ್ ಕೇಸ್ಗಳು ಸಾಮಾನ್ಯದ್ದಲ್ಲ. ಯಾಕಂದ್ರೆ ಅವರು ಅದೆಲ್ಲವನ್ನೂ ಮಾಡಬಲ್ಲ ಮಹಾನ್ ಶಕ್ತಿ, ಕ್ರೂರ ಶಕ್ತಿ ಎಲ್ಲವನ್ನೂ ಪ್ರಯೋಗ ಮಾಡಿದ್ದಾರೆ. ಅದೆಲ್ಲವನ್ನು ಮೆಟ್ಟಿ ನಿಂತೂ ಇವತ್ತು ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ನಡುಕ ಇರುವಂತಹದ್ದು ವೀರೇಂದ್ರ ಹೆಗ್ಗಡೆಯವರಿಗೆ, ನಮಗೆ ಅಲ್ಲ. ಈ ಸ್ಥಿತಿಗೆ ಬಂದಿದೆ. ಹೇಗೆ ಸಾಧ್ಯ ಆಯಿತು? ಸಾಧ್ಯ ಆಗಿರುವಂತಹದ್ದು ನಾವಿಲ್ಲಿ ನೆರೆದಿರುವಂತಹ ನಮ್ಮೆಲ್ಲರ ಒಂದು ಪ್ರಯತ್ನದಿಂದ, ಸಾಮೂಹಿಕ ಪ್ರಯತ್ನದಿಂದ ಇದು ಸಾಧ್ಯ ಆದದ್ದು. ಇಲ್ಲದ ಹೋದ್ರೆ ಸಾಧ್ಯ ಆಗ್ತಿರಲಿಲ್ಲ. ಯಾರೋ ಒಬ್ರು ರಂಜನ್ ರಾವ್, ಯಾರೋ ಒಬ್ರು ಸೋಮನಾಥ್ ನಾಯಕರು, ಯಾರೋ ಒಂದು ವಿದ್ಯಾನಾಯಕರು, ಯಾರೋ ಒಂದು ಕರಿಯರ್ ಅವರು ಬಾಕಿ ಅಂತಂದಲ್ಲ, ನಾವೆಲ್ಲ ಎದುರಿಗೆ ಕಾಣ್ತಾ ಇರಬಹುದು. ಆದರೆ ನೀವೆಲ್ಲರೂ ಕೂಡ ಇದ್ರ ಹಿಂದೆ ಸತತವಾಗಿ ಹೋರಾಟ ಮಾಡ್ತಾ, ಜಾಗೃತಿ ಮಾಡ್ತಾ ಬಂದ ಕಾರಣದಿಂದ ಇವತ್ತು ವೀರೇಂದ್ರ ಹೆಗ್ಗಡೆಯವರ ಸ್ಥಿತಿ ಕಂಗಾಲಾಗಿದೆ. ಅದಕ್ಕೊಂದು ದೃಷ್ಟಾಂತ ಹೇಳಿ ಅಂತ ಹೇಳಿದ್ರೆ, ಇಲ್ಲೇ ಪಕ್ಕದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ನ ವಿರುದ್ಧ ಡಿಸೆಂಬರ್ 14 2015ರಂದು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಅಂತ ಹೇಳ್ಕೊಂಡು ಆಯೋಜನೆ ಮಾಡಿದ್ದು ನಮಗೆ ನೆನಪಿರಬಹುದು. ಸೆಪ್ಟೆಂಬರ್ 30 50,000 ಜನ ಸೇರಿಸೋದು, ಸಂಜೆಗಾಗಬೇಕಾದ್ರೆ ಇಲ್ಲಿ ನುಗ್ಗೋದು, ನಾಗರಿಕ ಸೇವಾ ಟ್ರಸ್ಟ್ ಅನ್ನು ನಮ್ಮನ್ನೆಲ್ಲ ಪುಡಿ ಮಾಡೋದು ಅಂತ ಸಭೆ ಆಗಿತ್ತು. ಆ ಸ್ಥಳದಲ್ಲಿ 10 ಎಕರೆ 15 ಸೆಂಟ್ಸು ಮತ್ತು 1.5 ಎಕರೆ ಸರ್ಕಾರಿ ಸ್ಥಳ ಆಕ್ರಮಣ ಮಾಡಿರುವಂತದನ್ನು ಸೇರಿ ದೊಡ್ಡ ಒಂದು ಭದ್ರವಾದ ಒಂದು ಕೋಟೆಯನ್ನು ಕೂಡ ಅಲ್ಲಿ ಕಟ್ಟಿದ್ರು ಕಲ್ಲಿದ್ದು. ಆ 1.5 ಎಕರೆ ಸ್ಥಳವನ್ನು ಸರ್ಕಾರಿ ಸ್ಥಳ ಅತಿಕ್ರಮಣ ಮಾಡಿರುವಂತದ್ದನ್ನು, ಅದರ ವಿರುದ್ಧವಾಗಿ ನಾವು ಕೊಟ್ಟ ಕಂಪ್ಲೇಂಟ್ ಅನ್ನು ಸರ್ವೆ ಮಾಡಿ ತನಿಖೆ ಮಾಡುವ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆಯವರು JCB ಅನ್ನು ಕಳಿಸಿ ಸೆಪ್ಟೆಂಬರ್ 2 ಸರ್ವೆ ಆಗಿರುವಂತದ್ದು, 2 ದಿವಸದ ಮೊದಲು ಅದನ್ನು ಪುಡಿ ಪುಡಿ ಮಾಡಿ ಅಲ್ಲಿಂದ ಹೆಗ್ಡೆಯವರು ಪದರಾಡ ಆಲೋಚನೆ ಮಾಡಿ. ವೀರೇಂದ್ರ ಹೆಗ್ಡೆಯವರಿಗೆ ಆಕ್ರಮಣ ಮಾಡಿ ಭೂಮಿಯನ್ನು ನುಂಗಿ ಮಾತ್ರ ಗೊತ್ತು, ಬಿಟ್ಟು ಗೊತ್ತಿಲ್ಲ. ಆದ್ರೆ ಆ 1.5 ಎಕರೆ ಸ್ಥಳವನ್ನು ಬಿಟ್ಟರು, ಅಲ್ಲ ಬಿಟ್ಟದ್ದಲ್ಲ, ನಾವು ಬಿಡಿಸಿದ್ದು. ಆ ಬಿಡಿಸುವ ಶಕ್ತಿ ನಮಗೆ ಹೇಗೆ ಬಂತು? ಬಿಡಬೇಕಾದ ಅನಿವಾರ್ಯತೆ ಅವರಿಗೆ ಹೇಗೆ ಬಂತು? ದೇವ ಮಾನವ ನಡೆದಾಡುವ ಮಂಜುನಾಥ,
ಮಾತನಾಡುವ ಮಂಜುನಾಥ, ಪದ್ಮವಿಭೂಷಣ, ರಾಜರ್ಷಿ, ಓಹೋಹೋ, ಒಂದು ಡಿಗ್ರಿಗಳನ್ನು ನೀವು ನೋಡಿದ್ರೆ ಅಂತ ಪವರ್ಫುಲ್ ಮನುಷ್ಯ ಒಂದು ಖಾಲಿ ಎಕರೆಯನ್ನು ಬಿಟ್ಟು ಓಡಿದ್ರು. ಓಡುವ ಹಾಗೆ ನಾವು ಮಾಡಿದ್ವಿ. ನಂತರ ಸುರಾಗುತ್ತೆ, ನೀಗ ಇನ್ನು ಸುರಾಗುತ್ತೆ. ಧರ್ಮಸ್ಥಳದಲ್ಲಿ ಅವರು 240-300 ಎಕರೆ ಸ್ಥಳವನ್ನು ಅತಿಕ್ರಮಣ ಮಾಡಿದ್ದಾರೆ. ಯಾರು ನಂಬಲಿಕ್ಕೆ ಸಾಧ್ಯವ? 240-230 ಎಕರೆ ಸರ್ಕಾರಿ ಸ್ಥಳ ಮತ್ತು ಸ್ವಲ್ಪ ಅರಣ್ಯ ಭೂಮಿ, ಅದೆಲ್ಲವನ್ನು ಕಂಡು ಹಿಡಿದವು. ಇಲ್ಲಿ ಕರೇರವರು ಇದ್ದಾರೆ, ಮಂಜುನಾಥರು ಇದ್ದಾರೆ, ಸೆಬೆಸ್ಟಿಯನ್ರು ಇದ್ದಾರೆ, ಮನೋಜರು ಇದ್ದಾರೆ. ಧರ್ಮಸ್ಥಳದ ದೊಡ್ಡ ಟೀಮೇ ಇದೆ. ಒಂದು ಕಾಲದ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ರೆ ಅವರು ಹೆಣ ಸಿಕ್ತಿತ್ತು. ಅವರ ವಿರುದ್ಧ ಮಾತಾಡಿದ್ರೆ ಕೂಡಲೇ ಲೆಪ್ಲೆಯ ಗುಡುಗು ಬೋಡಿಗೆ ಬಂದ ಕೂಡಲೇ ಹೊಡೆದು ಬಡದು ಮಾಡಿ ಮರದ ಸಹ ಒಂದು ಪುದು ಎಟ್ಟು ಇಲ್ಲಾದ್ರೂ ಎಲ್ಲಿಯಾದ್ರೂ ಒಂದು ಅರಣ್ಯದಲ್ಲಿ ಇರ್ತಿದ್ದಾರೆ. ಆದರೆ ಈ ಇಡೀ ಟೀಮ್ ಒಂದು ನೊಣ ಕೂಡ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ವೀರೇಂದ್ರ ಹೆಗ್ಗಡೆ ಅವರ ಸ್ಥಳಗಳನ್ನು, ಅತಿಕ್ರಮಣದ ಸ್ಥಳಗಳನ್ನು ಪ್ರವೇಶ ಮಾಡಿ ಫೋಟೋ ತೆಗೆದು ವಿಡಿಯೋ ಮಾಡಿ ನಾವು ಅದನ್ನು ಫೇಸ್ಬುಕ್ನಲ್ಲಿ ಹಾಕಿ ಪ್ರಚಾರ ಮಾಡಿ ಎಲ್ಲ ಮಾಡಿ ಅದಕ್ಕೆ ಧ್ವನಿಗೂಡಿಸಿದ ನಮ್ಮ ನಿರ್ಭೀತ ಜನಪತ್ರಿಕೆಗಳಾದ ಪೊಲೀಸ್ ವಾಣಿ ಮತ್ತು ಪಬ್ಲಿಕ್ ಸ್ಟಾರ್ ಎಲ್ಲ ಪಬ್ಲಿಷ್ ಮಾಡಿ ಇವತ್ತು ಬಟ್ಟ ಬಯಲಾಗಿ ಬೆತ್ತಲಾಗಿ ಹೋದ್ರು ವೀರೇಂದ್ರ ಹೆಗ್ಗಡೆ ಅವರು ಮಾಡಿರುವಂತಹ ಅಕ್ರಮಗಳು ಎಲ್ಲ ಪೇಪರ್ನಲ್ಲಿ ಬಂದಿದೆ. ಇಲ್ಲೇ ಇದ್ದಾರೆ ಅರುಣ್ ಬೋಳಿಯಾರ, ಸ್ವಲ್ಪ ನಿಲ್ಲಿಸುವ ನಿಮಗೆ. ಅರುಣ್ ಬೋಳಿಯಾರ ಅಂದ್ರೆ ಇವರೇ. ನಾವು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಮಾತ್ರ ನೋಡಿದ್ದೇವೆ. ಅವರ ವಿಡಿಯೋವನ್ನು ಕೇಳಿ, 4 ಎಕರೆ ಇವರ ತಾಯಿ ಹೆಸರಿನ ದೇವಕ ಹೆಸರಿನಲ್ಲಿ ಇದ್ದಿರುವಂತಹ ಭೂಮಿಯನ್ನು ಅಕ್ರಮ ಸಕ್ರಮದಲ್ಲಾಗಿರುವಂತಹದ್ದು, 400 ರಬ್ಬರ್ ಗಿಡಗಳನ್ನು ಕಡಿದು ಹಾಕಿ ಗೇರು ಬೀಜಗಳನ್ನು ನಾಶ ಮಾಡಿ ಗೇರು ಮರಗಳನ್ನು ನುಂಗಿದ ವೀರೇಂದ್ರ ಹೆಗ್ಗಡೆ, ಅದರ ಸುತ್ತಮುತ್ತಲಿರುವಂತಹ 36-40 ಎಕರೆ ಭೂಮಿಯನ್ನು ಕಬಳಿಸಿದ ವೀರೇಂದ್ರ ಹೆಗ್ಗಡೆ, ಅವರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು, ವಿಡಿಯೋದಲ್ಲಿದೆ. ಸ್ವಲ್ಪ ಹೆದರಿಕೆ ಇತ್ತು ಆಗ ಮನೆಯವರಿಗೆ ಅಲ್ವಾ, ಏನ್ ಮಾಡ್ತಾರೋ ಅಂತ. ಏನು ಮಾಡಿಲ್ಲ, ಏನಾದ್ರಾಯ್ತು ಇಲ್ಲಿವರೆಗೆ ಇದ್ದೀರಲ್ಲ, ಆರಾಮಿದ್ದಾರೆ. ಅಷ್ಟಕ್ಕೆ ನಿಂತಿದ್ದ ಕೆಲವರಿಗೆಲ್ಲ ಇತ್ತು, ತಮ್ಮಾರ ಕಾಲು ಬತ್ತಂಡ, ಜನ ಬತ್ತಂಡ, ನನಗೊಂದು ಬತ್ತಂಡ, ವಿಡಿಯೋ ನೋಡಿದ ಕೂಡಲೇ ಬಾಕಿಯವರಿಗೆಲ್ಲ ಗಾಬರಿ. ಅಂದ್ರೆ ಅವರ ಹಿಸ್ಟ್ರಿ ಗೊತ್ತುಂಟಲ್ಲ ಏನ್ ಮಾಡ್ತಾರಂತ, ಮನೆಯವರಿಗೂ ಗಾಬರಿ ಇತ್ತು, ಅವರ ಮಗಳಿಗೂ ಭಾರಿ ಹೆದರಿಕೆ ಇತ್ತು. ಯಾಕಂದ್ರೆ ಸೌಜನ್ಯ ನನ್ನ ಚಿತ್ರಣ ತಲೆಯಲ್ಲಿರುವಂಥದ್ದಲ್ಲ ಸಹಜ. ಒಂದು ಮೇನ್ ರೋಡ್ನಿಂದ 1 ಕಿಲೋಮೀಟರ್ ಒಳಗೆ ನಡೆದು ಹೋಗಬೇಕು ಕಾಡು. ಕ್ಲೈಮ್ಯಾಕ್ಸ್ ಏನು ಗೊತ್ತುಂಟ, ಏನು ನಾವು ಗ್ರಹಿಸಿದ್ದೇವೋ ಏನಾದಿತ್ತು ಇವರಿಗಂತ, ಅದದು ಉಲ್ಟ. ಎ ಸಿ ಎಫ್ ಶಾಸಕರನ್ನು ಹಿಡ್ಕೊಂಡು ಹೋಗಿ ಧರ್ಮಸ್ಥಳದ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಮಾಡಿ ಹರ್ಷೇಂದ್ರನ್ನು ಕೂಡ ಅಲ್ಲಿಗೆ ಬರಲಿಕ್ಕೆ ಹೇಳಿ ಅಲ್ಲ ಅವರನ್ನು ಕೇಳಬೇಕಲ್ಲ. ಕಾವಂದರು, ಮಿನಿ ಕಾವಂದರು, ಸಣ್ಣ ದನಿಗಳು ಅಲ್ಲಲ್ಲ, ಈಗೆಲ್ಲ ಅದೆಲ್ಲ ಬುಡ್ಲೆ ಅಂತ ಹೇಳ್ತಾರೆ. ಬರಲಿಕ್ಕೆ ಹೇಳಿ ಅವ್ರದ್ದು ಭೂಮಿಯನ್ನು ನೀವು ಆಕ್ರಮಣ ಮಾಡಿದ್ದೀರಿ, ಖಾಸಗಿ ಭೂಮಿ ಆಕ್ರಮಣ ಸಕ್ರಮದ ಅದನ್ನು ಬಿಡಬೇಕು ಅಂತೇಳಿ. ಇಲ್ಲ ಇಲ್ಲ, ಅದು ನಾವು ಕ್ರಯ ಕೊಟ್ಟಿದ್ದೆ ಅವ್ರಿಗೆ 2000 ರೂಪಾಯಿಗೆ, 20,000 ಅಣ್ಣ, 15,000 15,000 ಕೊಟ್ಟಿದ್ದಾರೆ. 400 ಮರ ಕಡಿದದ್ದಕ್ಕೆ ಜೊತೊಂದು ಹೊಲ ತೆಗೆದುಕೊಂಡು ಹೋಗು ಅಂತ ಎ ಸಿ ಅವರು ಹೇಳಿ ಅದನ್ನು ಬಿಡಬೇಕಾಗ್ತದೆ. ಇಲ್ಲ, ನಾವು ಅದನ್ನು ಕ್ರಯ ಕೊಟ್ಟು ತಗೊಂಡಿದ್ದೇವೆ, ಬಿಡಬೇಕಾಗ್ತಂತ ಹೇಳಿ. ಇದೇ ಹರ್ಷೇಂದ್ರ ಕುಮಾರ್ ಪಾರಮ ದುಷ್ಟ ಕ್ರೂರಿ ಮರ್ಡರರ್ ಏನೆಲ್ಲ ಉಂಟು ಅದೆಲ್ಲವೂ ಕೂಡ ಕ್ವಾಲಿಟಿಗಳಿರುವಂತಹದ್ದು ಮೊನ್ನೆ ಹಾಕಿದ್ದೇವೆ ನಾವು ಲಂಕೇಶ ಪತ್ರಿಕೆಯಲ್ಲಿ ಬಂದಿರುವಂತಹದ್ದು. ಜಯಮಾಲನ ಕೊರಳಲ್ಲಿ ವಜ್ರದ ಕಂಠಿಹಾರ, ಯಾರು ಹಾಕಿದ್ದು? ಹೆಗ್ಡೆಯವರ ಸುಪುತ್ರರು, ರತ್ನವರ್ಮ ಹೆಗ್ಡೆಯವರು ಲಂಕೇಶದಲ್ಲಿ ಹಾಕಿದ್ದಾರೆ. ಆಗ ಹೊರಗೆ ಹಾಕಿದ ನೇಮರಾಜ್ ಕೊಂಡೆ, ಆ ನೇಮರಾಜ್ ಕೊಂಡೆ ಇವರ ಬಲಗೈ ಬಂಟ. ಆ ಬಂಟನಿಗೆ ಹೊರಗೆ ಯಾರು ಕೂಡ ಮನೆ ಕೊಡ್ಲಿಕ್ಕೆ ತಯಾರಿಲ್ಲ. ಗಂಡ ಹೆಂಡತಿಯನ್ನು ಹೊರಗೆ ಹಾಕಿದ್ರು, ಅವರು ಉಪವಾಸ ನಿಂತಿದ್ರು ಅವರ ಹೆಂಡತಿ ಸತ್ಯ ಹೊರಗೆ ಬಲ್ಲುವರಿಗೆ ಅಂತಕೊಂಡು ಹೇಳಿ ಅವರಿಗೆ ಆಶಯವನ್ನು ವಸಂತ ಬಂಗೇರು ಮತ್ತು ನಾವು ಮಾಡಿಕೊಟ್ಟದ್ದು. ಇವತ್ತಿಗೂ ಇದ್ದಾರೆ ಅವರು ಇನ್ಸೂರೆನ್ಸ್, ಇವತ್ತಿಗೂ ಇದ್ದಾರೆ. ಯಾರು ಬೇಕಾದ್ರೂ ಹೋಗಿ ಖಾಸಗಿಯಾಗಿ ಅವ್ರ ಹತ್ರ ಕೇಳಿ. ಆಗ ಕೋಟಿಗಟ್ಟಲೆ ರೂಪಾಯಿ ಇವರ ಹೆಂಗಸಿನ ಚಾಟ ಹೇಳುವಂತ. ನಂತರ ಪದ್ಮಲತಾ,
ಇಲ್ಲಿ ಯಾವಾಗಲೂ ನನಗೆ ಸ್ವಲ್ಪ ತಮಾಷೆ ಮಾಡ್ತಾರೆ ಇವರು. ಆಗ ಪದ್ಮಲತಾ ಮಠದ ಕೇಂದ್ರ ನಾವು ಹೆಗ್ಡೆ ಅವರಿಗೆ ಸಪೋರ್ಟಿಗೆ ಇದ್ದವು. ನಂತರ ಅಲ್ಲಿಂದ ನಾವು ಡೈವರ್ಸ್ ಆದದ್ದು ಅವ್ರ ಹತ್ರ. ಪದ್ಮಲತಾ ಮಠದ ಕೇಂದ್ರ ಮಾಡಿದವರು ಅದರದ್ದು ಕೂಡ ಮೊನ್ನೆ ಬಂತು. ಹರ್ಷೇಂದ್ರ ಎಂಡ್ ಕಂಪನಿಯವ್ರದ್ದು ಪಾತ್ರ. ನಂತರ ಈಗ ಸೌಜನ್ಯ, ಜೋಡಿ ಕೊಲೆ, ವೇದವಲ್ಲಿ ಕೊಲೆ, ಕೊಲೆಗಳ ಪರಂಪರೆ ಸಂತಾನ ಇರುವಂತ ವೀರೇಂದ್ರ ಹೆಗ್ಡೆಯವರ ಅಲ್ಲಿಯ ವ್ಯವಸ್ಥೆಗಳು ಈಗ ಒಂದೊಂದಾಗಿ ಅದು ಬಹಿರಂಗವಾಗಿ ಬರೋದು. ಅರ ಒಟ್ಟಿಗೆ ಧ್ವನಿ ಸೇರ್ತಾ ಇದೆ, ಸಿಕ್ಕಾಪಟ್ಟೆ ಧ್ವನಿ ಸೇರ್ತಾ ಇದೆ ಅಂತ ಹರ್ಷೇಂದ್ರ ಕುಮಾರ್ ಇಡೀ ಧರ್ಮಸ್ಥಳವನ್ನು ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರುವಂತ, ಧರ್ಮಸ್ಥಳದ ರಾಜಪ್ರಭುತ್ವವನ್ನು ಇಟ್ಕೊಂಡಿರುವಂತಹ ಆನೆಯಲ್ಲಿ ಮೆರಿತಿರುವಂತ ದಲಿತರನ್ನು ಕಾಲ ಕಸಕ್ಕಿಂತ ಕಡೆಯಾಗಿ ನೋಡ್ತಿದ್ದಂತಹ ಅವರು ಪರಸ್ಪರ ಒಂದು ಗತ್ತೆಯಲ್ಲಿ ಈಟೆಯನ್ನು ಪರಸ್ಪರ ಏನದು ಈಟೆ ಹಾಕಿಕೊಂಡು ಏನ್ ಸರಿ ಈಟೆ ಹಾಕಿ ಅಂತ ಮಾಡ್ತಿದ್ದಂತೆ. ಅದನ್ನು ಮಾಡ್ತಿದ್ದು ಇವ್ರು ಸಂತೋಷ ಮೇಲ್ಗಡೆ ಕೂತ್ಕೊಂಡು ಅವರು ಅದನ್ನು ರಕ್ತ ಬರುವಂತದ್ದು ನೋಡಿ ಸಂತೋಷ ಪಡ್ತಿರುವಂತ ಪರಂಪರೆ ಎಂತದ ಆಲೋಚನೆ ಮಾಡಿದ್ದ. ಹಾಗೆ ಇದ್ದವರು ದಲಿತರನ್ನು ಆ ರೀತಿ ನೋಡ್ತಿದ್ದವರು. ಇವತ್ತು ಅದೇ ದಲಿತರು ಇವತ್ತು ನಾವೆಲ್ಲರೂ ಕೂಡ ಸೇರಿ ಅವರಿಗೆ ಶಾಬಾಷ್ ಹೇಳ್ಬೇಕು, ಚಾಲೆಂಜ್ ಕೊಡ್ತಾ ಇದ್ದಾರೆ. ದಿವಸಕ್ಕೆ 700 ರೂಪಾಯಿ ಕೂಲಿ ಕೆಲಸ ಮಾಡ್ತಿರುವಂತವ್ರು ಅಲ್ಲಿರುವಂತಹ ಮುಂಡ್ರಪಾಡಿಯ ಕಾಲೋನಿ ಎಲ್ಲರೂ ಕೂಡ ಇವತ್ತು ಅವರಿಗೆ ಚಾಲೆಂಜ್ ಕೊಡ್ತಾ ಇದ್ದಾರೆ. ಇವರನ್ನು ಮುಟ್ಲಿಕ್ಕೆ ಬಿಡಿ, ಇವರನ್ನು ಕರೀಲಿಕ್ಕೆ ಬಿಡಿ, ಇವರು ಹತ್ರ ಹೋಗ್ಲಿಕ್ಕೂ ಕೂಡ ಧೈರ್ಯ ಇಲ್ಲ ವೀರೇಂದ್ರ ಹೆಗ್ಡೆ ಅವರ ಕಂಪನಿಗೆ. ಕೊನೆಗೆ ಅರುಣ್ ಬೋಳಿಯಾರ ಹತ್ರ ಮೊನ್ನೆ ಹರ್ಷೇಂದ್ರ ಹೇಳುವಂತದ್ದನ್ನು ಜಾಗೆ ಬಿಡಿ ಅಂತ ಹೇಳಿದ ನಂತರ 4-5 ದಿವಸದಲ್ಲಿ ಮತ್ತೆ ಪುನಃ ಫೋನ್. ಏನು ಇದು ವೀರೇಂದ್ರ ಹೆಗ್ಡೆ ಅವರದ್ದು ಮರ್ಯಾದೆಯ ಪ್ರಶ್ನೆ, ವೀರೇಂದ್ರ ಹೆಗ್ಡೆ ಅವರ ಮರ್ಯಾದೆ ಪ್ರಶ್ನೆ, ಅದನ್ನು ಬಿಟ್ಟು ಕೊಡ್ಬೇಕಾಯ್ತಲ್ಲ ಆಕ್ರಮಣ ಮಾಡಿದ್ದನ್ನು. ಇಲ್ಲಿ ಹೇಗೆ ಒಂದು ಕಾಲು ಎಕರೆಯನ್ನು ಬಿಟ್ಟು ಕೊಟ್ಟದ್ದು ಅದೇ ಪ್ರಕಾರ 4 ಎಕರೆಯನ್ನು ಕೊಂಡು ಬಿಟ್ಟು ಕೊಡುವಂತಹ ಸ್ಥಿತಿ ಬಂತು. ನಂತರ ಸಾಲು ಸಾಲಾಗಿ ಅವ್ರದ್ದೆಲ್ಲವನ್ನು ಕೂಡ ಒಂದು ಬೇಲಿಯನ್ನು ಕಿತ್ತಾಕಿ ಅದು ಮತ್ತು ಪುನಃ ದಲಿತರಿಗೆ ಬರುವಾಗುವಂತ ಮಾಡುವಂಥದ್ದು ತಾಕತ್ತು ನಮ್ಮ ಈ ಟೀಮಿಗಿದೆ. ಇದು ಘಂಟಾಘೋಷವಾಗಿ ನಾವು ಹೇಳ್ಬೋದು. ವೀರೇಂದ್ರ ಹೆಗ್ಡೆ ಅವರೊಂದು ರಾಜಶಕ್ತಿ, ಕ್ರೂರ ಶಕ್ತಿ, ಶೋಷಣಾ ಶಕ್ತಿ, ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತ ನಮ್ಮ ನಾಗರಿಕ ಪ್ರಶ್ನೆ ಇಂದು ಚಳವಳಿ ಯಾವುದುಂಟೋ ಇವತ್ತು ಯಾವ ಹಂತಕ್ಕೆ ಬಂದು ಮುಟ್ಟಿದೆ ಅಂತ ಹೇಳಿದರೆ ಅವರು ಮಾಡಿರುವಂತ ಎಲ್ಲ ಅಕೃತ್ಯಗಳನ್ನು, ಕುಕೃತ್ಯಗಳನ್ನು, ಕ್ರೌರ್ಯಗಳನ್ನು, ಕೊಲೆಗಳನ್ನು, ಅತ್ಯಾಚಾರಗಳನ್ನು ದೇವರ ಭೂಮಿಯನ್ನೇ ನುಂಗಿದವರು ಮತ್ತೆ ಬೇರೆಯನ್ನು ಬಿಡ್ತಾರ. 1050 ಎಕರೆ ದೇವರ ಭೂಮಿ, ಅಡಿಸ್ಥಳ ಧರ್ಮಸ್ಥಳ ದೇವಸ್ಥಾನದ 1 ಎಕರೆ 72 ಸೆಂಟ್ಸು ಕೂಡ ಇವತ್ತು ವೀರೇಂದ್ರ ಹೆಗ್ಡೆ ಹೆಸರಿನಲ್ಲಿ ಇದೆ. ಇದನ್ನೆಲ್ಲ ನುಂಗಿದ ವೀರೇಂದ್ರ ಹೆಗ್ಡೆ ಸರ್ಕಾರಿ ಭೂಮಿಯನ್ನು ಬಿಡ್ತಾರ? ಬಿಡಲಿಲ್ಲ. ಆದ್ರೆ ಅವ್ರು ಬಿಡುದಿಲ್ಲ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಕೂತಿದ್ದಿದ್ರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇಲ್ಲ ಅಂತ ಆಗ್ತಿತ್ತು. ಪ್ರಜಾಪ್ರಭುತ್ವವೇ ಶ್ರೇಷ್ಠ, ಸಂವಿಧಾನವೇ ಶ್ರೇಷ್ಠ ಬಾಬಾ ಸಾಹೇಬರದ್ದು ಅಂದ್ರೆ ನಮ್ಮೆಲ್ಲರದ್ದು. ಅದರ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳುವುದಕ್ಕೆ, ಪ್ರಜಾಪ್ರಭುತ್ವದ ಮಹತ್ವವನ್ನು ಉಳಿಸಿಕೊಳ್ಳಿಕ್ಕೆ ನಾವು ಕಷ್ಟ ಆದರೂ ಕೂಡ ನಾವೆಲ್ಲರೂ ಸೇರಿ ಮಾಡಿದವಲ್ಲ. ಇವತ್ತು ಪ್ರಜಾಪ್ರಭುತ್ವಕ್ಕೆ ಅವರು ಬಗ್ಗಬೇಕಾದಂತಹ ಸ್ಥಿತಿ ಬಂತು. ಅಧಿಕಾರಿಗಳೆಲ್ಲರೂ ಕೂಡ ಅವರು ಹೇಳಿದಾಗೆ ಕೇಳ್ತಾ ಇಲ್ಲ. ಇವತ್ತು ಅಧಿಕಾರಿಗಳು ಯಾರು ಕೂಡ ಇಲ್ಲೇ ಮುಂಚೂಣಿಯಲ್ಲಿ ಇದ್ದಿರುವಂತವರು ಲೀಡ್ ಅವ್ರದ್ದೊಂದು ಕಂದಾಯ ಇಲಾಖೆ ಅಂತ ಉಂಟು, ಸುಭಾಷ್ ಮತ್ತು ಯುವರಾಜ್ ಕಂದಾಯ ಇಲಾಖೆ ಇದ್ದ ಅವ್ರದೇ ಧರ್ಮಸ್ಥಳ ರಾಜಪ್ರಭುತ್ವದ ಕಂದಾಯ ಇಲಾಖೆ. ಇಬ್ಬರಿಗೂ ಕೂಡ ದಮ್ಮಿಲ್ಲ ಅಲ್ಲ, ಇಡೀ ಅವರ ಹೆಗ್ಡೆ ಅವರಿಗೆ ದಮ್ಮಿಲ್ಲ. ಯೋಗಾನಂದರು ಒಳ್ಳೆ ಹೆಡ್ಡಿಂಗ್ ಕೊಟ್ಟಿದ್ರು, ದಮ್ಮಿಲ್ಲ ಅಂತ ಹೇಳ್ತಿದ್ದೆ. ಅವರು ಮೊನ್ನೆ ಹೇಳ್ತಾ ಇದ್ರು ನನ್ನ ಭಂಗ ಉಂಡು ಬೇಲೆ ಮಲ್ಪನ ಅಂತ. ಯುವರಾಜ್ ಭಂಗ ಉಂಡು ಬೇಲೆ ಮಲ್ಪನ ಹೆಗ್ಡೆ ಅವರು ಅಂತ ಹೇಳಿದ್ರೆ ಮೆರಿತಿದ್ದವರು ಇವತ್ತು ಹೆಗ್ಡೆ ಅವರ ಅಂಡರ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ದಮ್ಮು ಇಲ್ಲ. ಇನ್ನು ಇವರೆಲ್ಲಾದ್ರೂ ಎಲ್ಲಾದ್ರೂ ಹೋಯ್ತು ಅಂತ ಹೇಳಿದ್ರೆ ಭೂಮಿಯನ್ನು ನೋಡಿ ಹೊಂಚಾಕಿಕೊಂಡು ಹೋದು ಅಂತ ಹೇಳಿದ್ರೆ ಜನರಿಂದ ಪೆಟ್ಟು ಮಾತ್ರ ತಿನ್ಲಿಕ್ಕೆ ಬಾಕಿ ಅಷ್ಟೇ. ಅಷ್ಟರ ಮಟ್ಟಿಗೆ ಆಕ್ರೋಶ ಇದೆ. ಇದು ಅವರ ಬಾಯಿಂದ ಮೊನ್ನೆ ಬಂತು. ಏನ್ ಇಂಡಿಕೇಟ್ ಮಾಡ್ತದೆ? ಸೊ ಅದರಿಂದ ಇವತ್ತು ವೀರೇಂದ್ರ ಹೆಗ್ಡೆ ಅವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಇಂತ ಪರಿಸ್ಥಿತಿ ಉಲ್ಟ ಆಗಿ ವೀರೇಂದ್ರ ಹೆಗ್ಡೆ ಅವರು ಮಾಡಿರುವಂತಹ ಎಲ್ಲ ಅನ್ಯಾಯಗಳಿಗೆ, ಅಕೃತ್ಯಗಳಿಗೆ, ಅಕ್ರಮಗಳಿಗೆ ಸಾಕ್ಷಿ ಸಮೇತವಾಗಿ, ಆಧಾರ ಸಮೇತವಾಗಿ, ಏನ್ ನಾವು ಸುಮ್ಮನೆ ಆರೋಪಗಳನ್ನು ಮಾಡುವಂಥದ್ದಲ್ಲ, ಅವರನ್ನು ನಾವೀಗ ಹಿಂದಿಕ್ಕುವಂತಹ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇದೆಲ್ಲ ನಮ್ಮೆಲ್ಲ ಒಂದು ಸಂಯುಕ್ತ ಪ್ರಯತ್ನದ ಫಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ವೀರೇಂದ್ರ ಹೆಗ್ಡೆ ಅವರಿಗೆ ಕೋರ್ಟ್ನಿಂದ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಪರಿಸ್ಥಿತಿ. ವೀರೇಂದ್ರ ಹೆಗ್ಡೆ ಅವರು ಕೋರ್ಟಿಗೆ ಸ್ವತಃ ಬಂದು ಕಟಕಟೆಯಲ್ಲಿ ನಿಂತು ಜಾಮೀನನ್ನು ತೆಗೆದುಕೊಳ್ಬೇಕಾಗ್ತದೆ.
ಆ ತರದ ಒಂದು ಆದೇಶ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಿಂದ ಆಗಿದೆ. ಕೆಳಗಿನ ಕೋರ್ಟ್ನಲ್ಲಿ ಅವರು ರಂಜನ್ ರಾವ್ ಕೊಟ್ಟ ದೂರನ್ನು ರಿಜೆಕ್ಟ್ ಮಾಡಿದಿತ್ತು, ರದ್ದು ಮಾಡಿದಿತ್ತು. ಈಗ ಡಿಸ್ಟ್ರಿಕ್ಟ್ ಕೋರ್ಟ್ ಅದನ್ನು ಸ್ವತಃ 14 ಮಂದಿ ಎಸ್ ಕೆ ಡಿ ಎ ಡಿ ಪಿಯ ವೀರೇಂದ್ರ ಹೆಗ್ಡೆ ಅವರ ಸಮೇತ ಟ್ರಸ್ಟ್ಗಳ ಮೇಲೆ ಹಾಕಿದ ಕೇಸ್ ಯಾವುದುಂಟು ಅದನ್ನೀಗ ಅವರು ಫೇಸ್ ಮಾಡಬೇಕಾಗ್ತದೆ, ಕೋರ್ಟಿಗೆ ಬರಬೇಕಾಗ್ತದೆ, ಜಾಮೀನು ತಗೊಳ್ಬೇಕಾಗ್ತದೆ. ನೂರಕ್ಕೆ ನೂರು ಇದನ್ನು ತಡೀಲಿಕ್ಕೆ ಆಗುದಿಲ್ಲ. ತಡೆ ತಂದಿದ್ದಾರೆ ಹೈಕೋರ್ಟ್ನಿಂದ, ಆದರೆ ಅದು ತಡೆ ಟ್ರಯಲ್ ಮಾಡಲಿಕ್ಕಲ್ಲ, ವಿಚಾರಣೆಗಲ್ಲ. ಸೊ ಇದು ಈಗ ಸದ್ಯದಲ್ಲಿ ಆಗ್ಲಿಕ್ಕಿದೆ, ಕಾಯ್ತಾ ಇರಿ. ಇನ್ನು ನಮ್ಮ ಹತ್ರ ಹಿಂದೆ ನಮ್ಮ ಹತ್ರ ನನ್ನ ಹತ್ರ ವಿದ್ಯಾ ರಂಜನು ದಯಾನಂದ ಅಥವಾ ಇವ್ರ ಥರ ಎಲ್ಲ ಮಾತಾಡ್ಲಿಕ್ಕೂ ಕೂಡ ಹೆದರ್ತಿದ್ರು. ಅಡಿಗೆ ಹೋಗ್ಕೊಂಡು ಮಾರೆ ನ್ಯೂಸ್ ಹೋಗ್ಕೊಂಡು ಅಡಿಗೆ ಅಂತ ನಾವಂದ್ರೆ ಹೆಗ್ಡೆ ವಿರೋಧಿಗಳಲ್ಲ, ನಮ್ಮ ಹತ್ರ ಮಾತಾಡ್ಲಿಕ್ಕೆ. ಆದ್ರೆ ಈಗ ನಮ್ಮನ್ನು ಕರೆದು ಮಾತಾಡ್ತಾರೆ ಅಂತ ಸಭೆ ಸಮಾರಂಭ ಎಲ್ಲಿ ಹೋದ್ರು ಕೂಡ ಏನ್ ತೊಂದರೆ ಇಲ್ಲ. ಮತ್ತೊಂದು ಹೇಳಿಕೊಂಡೆ ಅದರೊಟ್ಟಿಗೆ, ಛ ನೀವೆಲ್ಲ ಆಗ್ಬೋದು ಮಾರೆ, ಭಯಂಕರ ಧೈರ್ಯ, ಎದುರಿಸಿದ್ರಲ್ಲ ಬಗ್ಗಿಸಿದ್ರಲ್ಲ ಬಾರಿ ಧೈರ್ಯ. ಈಗ ದೋಸ್ತಿ ಅಂದ್ರೆ ಗೊತ್ತಾಗಿದೆ ಆಚೆದು ಮಗಿಸದದು ಅಂತ. ಸೊ ಇದೊಂದು ಇಂಡಿಕೇಟರ್ಗಳು ಅಂತ ಕೊಂಡು ಹೇಳಿ. ಹಾಗೆ ಹಿಂದೆ ನಮ್ಮ ಕಚೇರಿಗೆ ನೋಟಿಸ್ಗಳು ಬರ್ತಾ ಇತ್ತು, ಪೊಲೀಸ್ನವರು ನೋಟಿಸ್ ತರೋದು, ರಿಜಿಸ್ಟರ್ಡ್ ಪೋಸ್ಟ್ ಕೋರ್ಟ್ನಿಂದ ಸಹ ಬರುವಂಥದ್ದು, ಇಲ್ಲಿಂದ ಲಾಯರ್ನಿಂದ ಬರುವಂಥದ್ದು, ಸಾರಾಗ ನೋಟಿಸ್ಗಳು. ಇದು 8 ವರ್ಷದ ಹಿಂದಿನ ಕಥೆ ಹೇಳುದು. ಎಲ್ಲ ನಿಂತಿತ್ತು. ಈಗ ಬರೋದೆಲ್ಲ ನಮಗೆ ಆರ್ ಟಿ ಐನಲ್ಲಿ ತೆಗೆದದ್ದು, ಹೆಗ್ಡೆ ಅವರ ವಿರುದ್ಧ ನೋಟಿಸ್ ಬಿಡೋದು, ಬಾಕಿದಲ್ಲ ಎಲ್ಲ ಹೆಗ್ಡೆ ಅವರಿಗೆ ಸಂಬಂಧಪಟ್ಟದ್ದು ವಿರುದ್ಧವಾಗಿರುವಂಥದ್ದು ಬರ್ತಾ ಇರುವಂಥದ್ದು. ಕಂಪ್ಲೀಟ್ ಚಿತ್ರಣವೇ ಬೇರೆ. ಎಷ್ಟು ಕೇಸ್ ಹಾಕಿದ್ರು? 9 ಕೇಸ್ ಆಗಿದ್ರು, 2 ಮಾತ್ರ ಉಂಟು ಈಗ ಕೋರ್ಟ್. 5 FIR ಹಾಕಿದ್ರು, ಎಲ್ಲೋ ಪುಸ್ತಕ ಆಯ್ತು. ಈಗಿರುವ ಕೇಸ್ ಉಂಟಲ್ಲ, 3 ತಿಂಗಳ ಶಿಕ್ಷೆ, 25 ಲಕ್ಷ. ಈ 3 ತಿಂಗಳ ಶಿಕ್ಷೆ ಅಂತ ಪೇಪರ್ನಲ್ಲಿ ಕೊಟ್ಟ ಕೂಡಲೇ ನಮ್ಗೆಲ್ಲರಿಗೂ ಕೂಡ ಅಯ್ಯೋ ಆಯ್ತಾ ಮಾರೆ, ಕೋರ್ಟ್ 3 ತಿಂಗಳು ಪೋಯರ್ ಪೇಪರ್ನಲ್ಲಿ ಮಾತ್ರ. ಇದು 3 ಸಲ ಆಯ್ತು, ಮೇಲೆ ಕೆಳಗೆ ಹೋಗಿ ನಾನಿಲ್ಲೇ ಇದ್ದೇನೆ. ಜೈಲು ನಾಯಕರು ಜೈಲಿಗೆ ಪೋಯರ ಈಗ. ನಾನು ಹೇಳಿ ಯಾರನ್ನ ಹೆಗ್ಡೆಲ್ಲ ಒಟ್ಟು ಹೋಗೋಣ ಜೈಲಿಗೆ ಅಂತ ಆ ರಂಚೆ. ಜೈಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಗೆ, ಅಲ್ಲ ಹೋಗ್ಲಿಕ್ಕೆ ಕಳಿಸ್ಲಿಕ್ಕೆ ಆಗುದಿಲ್ಲ ಎಂತ ಹೇಳಿದ್ರು ಕೂಡ ಅಪೀಲ್ ಸುಪ್ರೀಂ ಕೋರ್ಟ್ ತನಕ ಉಂಟು. ಆದ್ರೆ ಪ್ರಶ್ನೆ ಅದಲ್ಲ, ಕೇಸ್ ಎಂತದ್ದು ಅಂತ. ನಮ್ಮ ಮೇಲಿರುವಂಥ ಕೇಸ್ ಅಕ್ರಮ ಭೂ ಕಬಳಿಕೆ, ಅತ್ಯಾಚಾರ, ಕೊಲೆ, ದರೋಡೆ, ಕಳ್ಳತನ, ಇದಲ್ಲ. ಈ ಸೆಕ್ಷನ್ ಯಾವುದು ಇಲ್ಲ. ಹೆಗ್ಡೆಯವರು ಅವರ ವಿರುದ್ಧವಾಗಿ ಸುಳ್ಳು ಆರೋಪ ಮಾಡಬಾರ್ದು ಅಂತ ಹೇಳಿ ಒಂದು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ. ನಮ್ಮ ಮೇಲೆ ಕೇಸ್ ಏನಂತ ಹೇಳಿದ್ರೆ, ಆ ತಡೆಯಾಜ್ಞೆಯನ್ನು ನಾವು ಹೆಗ್ಡೆಯವರ ಮೇಲೆ ಆರೋಪ ಮಾಡಿ ಉಲ್ಲಂಘನೆ ಮಾಡಿದ್ದು ಯಾವುದುಂಟೋ ಅದು ಕೋರ್ಟ್ ನಿಂದನೆ ಅಂತ. ಕೇಸ್ ಅದು ಕೋರ್ಟ್ ಮತ್ತು ನಮ್ಮ ನಡುವೆ, ಹೆಗ್ಡೆ ಮತ್ತು ನಮ್ಮ ನಡುವೆ ಅಲ್ಲ. ಆದ್ರೆ ಅಲ್ಲಿರುವಂತಹ ತಡೆಯಾಜ್ಞೆ ಏನು? ಹೆಗ್ಡೆಯವರ ವಿರುದ್ಧ ಯಾವುದೇ ಸುಳ್ಳು ಆರೋಪ ಮಾಡಬಾರ್ದು ಅಂತ. ನಮ್ಮ ವಾದ ನಾವು ಹೇಳುದಲ್ವ ಸತ್ಯ ಅಂತ. ಸೊ ಇದೀಗ ಕೇಸ್ ಇರುವಂತದ್ದು, ಅದಕ್ಕಾಗಿ ನಾನು ಉಲ್ಲಂಘನೆ ಮಾಡಿದೆ ಅಂತ ಹೇಳ್ಕೊಂಡು 3 ತಿಂಗಳ ಸಜೆ ಅಂತೇಳಿ ಹೇಳಿದೆ. ಅದು ತಡೆ ಉಂಟು, ಇನ್ನು ಮತ್ತೆ ಪುನಃ ಹೈಕೋರ್ಟಿಗೆ ಹೋಗ್ತದೆ, ಮೇಲೆ ಹೋಗ್ತದೆ, ಅದು 15-25 ವರ್ಷದವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗ್ತದೆ ಬೇರೆ ವಿಷಯ, ಮತ್ತು ಕೊನೆಗೆ ಅದಕ್ಕೆ ಮತ್ತೆ ಮಾತಾಡ್ಲಿಕ್ಕಿಲ್ಲ. ಆದ್ರೆ ಇರುವಂತದ್ದು ಅದು, ಆದ್ರಿಂದ ಅದು ಅವ್ರಿಗೆ ಗೊತ್ತಾಗಿದೆ. ಹಾಗಿದ್ರೆ ಈಗ ಯಾಕೆ ಕೇಸ್ ಮಾಡುದಿಲ್ಲ? 2016 ನಂತರ ನಮ್ಮ ಮೇಲೆ ಕೇಸೇ ಮಾಡುದಿಲ್ಲ. ಈಗಂತೂ ಮಾಡುದಿಲ್ಲ, ಎಷ್ಟು ಬೇಕಾದ್ರೆ ಕೇಸ್ ಮಾಡ್ಬೋದು ನಮ್ಮ ಮೇಲೆ, ಅಷ್ಟು ಹಾಕ್ತಾ ಇದ್ದು ನಾವು ಫೇಸ್ಬುಕ್ ನಲ್ಲೆಲ್ಲ. ಯಾಕೆ ಮಾಡುದಿಲ್ಲ? ಮಾಡಿದ್ರೆ ಅದನ್ನು ಸಾಬೀತು ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ, ಮಾತ್ರ ಅಲ್ಲ ಅವರ ಮರ್ಯಾದೆ ಇದ್ದದ್ದು ಕೂಡ ಹೋಗ್ತದೆ, ಆದ್ರಿಂದ ಮಾಡುದಿಲ್ಲ. ಈ ಸಂದರ್ಭದಲ್ಲಿ ವಕೀಲರುಗಳಾದ ಪ್ರಮೋದ್ ಕಟಾವಿ, ರಾಮಮೋಹನ್ ರಾವ್ ಪುತ್ತೂರಿದ್ದು, ಇಲ್ಲಿಯ ಭಾಸ್ಕರ್ ಹೊಳರು, ನರಸಿಂಹ ಪ್ರಸಾದ್, ಆಶಾ ನಾಯಕರು, ಒಂದು ಕಾಲದಲ್ಲಿ ಅವರ ಆಗಾಗ ಹೇಳ್ತಾರೆ ನರೇಂದ್ರ ನಾಯಕರು, ಫಸ್ಟ್ಗೆ ನಮ್ಮ ಮೇಲೆ FIR ಆದಾಗ ನಮಗೆ ಜಾಮೀನು ಕೊಡ್ಲಿಕ್ಕೂ ಕೂಡ, ಅದಕ್ಕೆ ಆಗ PP ಹೆಗ್ಡೆ ಇದ್ದಾರೆ, ಅವ್ರದ್ದೊಂದು PP, ಅವ್ರ ಸಮೇತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೇರಿಕೊಂಡು ಜಾಮೀನೇ ಕೊಡಬಾರ್ದು ಅಂತ ಹೇಳ್ಕೊಂಡು, ಓ ಏನು ವಾದ ಆಗ, ಅದಕ್ಕೆ ಇವರ ಆಶಾ ನಾಯಕರ ಮಿಸ್ಸೆಸ್ ಇವರು ಹೇಳ್ತಿದ್ರು, ಇದೇನು ದರೋಡೆ ಕೊಲೆ, ಅದಕ್ಕೂ ಕೂಡ ಜಾಮೀನು ಸಿಗ್ತದೆ, ಇದು ಒಂದು ಆರೋಪ ಮಾಡಿದಾರೆ ಅಂತ ಹೇಳುವಂಥ ವಿಷಯಕ್ಕೆ ಎಂಥದ್ದು ಅಂತ ಹೇಳ್ಕೊಂಡು ಹೇಳಿ ವಾದವನ್ನು ಮಾಡಿದಿತ್ತು. ಆದರೆ ಅವರ ಪ್ರಯತ್ನ ಎಷ್ಟರ ಮಟ್ಟಿಗೆ ಇತ್ತು ಆಗ ಎನ್ನುವಂಥದ್ದಾಗಿ ಆ ಪ್ರಕಾರ ಇತ್ತು, ಸಿಕ್ಕಿತ್ತು. ಮೂರು ಜಾಮೀನಲ್ಲಿ ಇದ್ದೇವೆ ನಾವು, ಎಲ್ಲ ಕೇಸ್ ದೀರ್ಘ ಪುಟ್ಟಾಗಿದ್ದು ಹೋಗಿದೆ, ಅದರ ವಿರುದ್ಧವಾಗಿ ನಾವು ಮಾನಷ್ಟು ಮಕ್ಕಳದೇ ಮಾಡ್ತಾ ಇದ್ದೇವೆ. ಸೊ ಇದಿಷ್ಟು ಕೇಸ್ ಬಗ್ಗೆ ಯಾರು ಕೂಡ ನಮ್ಮ ಮೇಲೆ ಆಗ್ತದೆ ಹೆದರಿಕೆ ಯಾರಿಗೂ ಕೂಡ ಬೇಡ. ಕೇಸ್ ಆದರೂ ಕೂಡ ಅದನ್ನು ಎದುರಿಸುವಂಥ ತಾಕತ್ತು ನಮಗಿದೆ, ಅವ್ರು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅವ್ರನ್ನ ನಾವು ಕ್ರಾಸ್ ಎಕ್ಸಾಮಿನೇಷನ್, ವೀರೇಂದ್ರ ಹೆಗ್ಡೆ ಅವ್ರನ್ನ ಕಟಗಡೆಗೆ ತರ್ತೇವೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೇವೆ ಅವರಿಗೇನೆ.
ಅವರೇ ಬಂದು ಸಾಕ್ಷಿಯನ್ನು ಹೇಳುವಾಗ ಸ್ಥಿತಿಯನ್ನು ತರ್ತೇವೆ. ಆದರೆ ಅದು ಕೇಸ್ ಅನ್ನು ಮಾಡುವುದಲ್ಲ. ಹೈಕೋರ್ಟ್ನಲ್ಲಿ ಒಂದು ಆ ಥರದಲ್ಲಿ ಆರ್ಡರ್ ಕೂಡ ಆಗಿದೆ, ಅವ್ರು ಕೇಸ್ ಮಾಡಬೇಕಾದ್ರೆ ಅವರೇ ಸ್ವತಃ ಬಂದು ಮಾಡಬೇಕು ಅಂತ. ಸೊ ಆದ್ದರಿಂದ ನಮ್ಮ ಮೇಲೆ ಕೇಸ್ ಆಗ್ತದೋ ಏನಾದರೂ ಆಗ್ತದೆ ಎಂಬ ಯಾವ ಹೆದರಿಕೆ ಕೂಡ ಇತ್ಯಾದಿ ಯಾವುದು ಬೇಡ. ಸೊ ಇದು ಇಷ್ಟನ್ನು ಹೇಳ್ತಾ ಭೂರಹಿತ ದಲಿತರ ಅವರಿಗೆ 50% ಭೂಮಿ ಸಿಕ್ಕಬೇಕಂತ ಕಾನೂನಿದೆ ಭೂಮಂಜೂರಾತಿ ನಿಯಮ ಪ್ರಕಾರ. ಸರ್ಕಾರದ ಭೂಮಿಗಳು ಎಷ್ಟಿದೆಯೋ ಅಷ್ಟೂ ಭೂಮಿಗಳಲ್ಲಿ 50% ಲಭ್ಯ ಭೂಮಿಯನ್ನು ದಲಿತರಿಗೆ ಕೊಟ್ಟು ಬಾಕಿ 50% ಬಾಕಿಯವರು ಕೊಡಬೇಕಂತ ಕಾನೂನಿದೆ. ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ಡಿ ಸಿ ಮನ್ನಾ ಭೂಮಿ ಉಜಿರೆಯಲ್ಲಿ ಕಾಲೇಜಿನ ಮತ್ತು ಬಾಕಿದ್ದಕ್ಕಾಗಿ ಅವರು ತೆಗೆದುಕೊಂಡಿರುವಂಥದ್ದು ಅವ್ರು ಪಡೆದಿರುವಂಥದ್ದು 44 ಎಕರೆ. ಅದನ್ನೇ ಕೊಡದೆ ಹೋದ್ರು ಕೂಡ ಅದಕ್ಕೆ ಪರ್ಯಾಯವಾಗಿ ಭೂಮಿ ಕೊಡಬೇಕು ಅವರು. ಡಿ ಸಿ ಮನ್ನಾ ಭೂಮಿ ಅದು ಡಿಪ್ರೆಸ್ಡ್ ಕ್ಲಾಸ್ಟಿಗೆ ಇರುವಂಥದ್ದು, ಅದು ಕೂಡ ತಿಂದು ಹಾಕಿದ್ದಾರೆ. ಸರ್ಕಾರ ಕೊಟ್ಟದ್ದಂತ ಹೇಳ್ಬಹುದು, ಆದರೆ ಅವರು ಪರ್ಯಾಯವಾಗಿ ಕೊಡಬೇಕಾಗುತ್ತೆ. ಅದು ನಮ್ಮ ಡಿಮಾಂಡ್ ಇರುವಂಥದ್ದು. ಧರ್ಮಸ್ಥಳದಲ್ಲಿ ಅಶೋಕನಗರದಲ್ಲಿ ಅತ್ಯಂತ ದಯನೀಯ ಸ್ಥಿತಿಯಲ್ಲಿರುವಂತಹ ದಲಿತ ಕುಟುಂಬಗಳು 800 ವರ್ಷಗಳಿಂದ ಜಾಸ್ತಿ ದೇವಸ್ಥಾನದ ಚಾಕ್ರಿ ಸ್ವಚ್ಛತೆಯನ್ನು ಮಾಡ್ಕೊಂಡು ಬಂದವರು ಜೀತದಾಗಿಂತ ದುಡಿತಿದ್ದಾರೆ. ಅಡಿಸ್ಥಳ ಇರುವಂತಹ ಖಾಲಿ 4-5 ಸೆಂಟ್ಸ್ ಸ್ಥಳ, ಇಷ್ಟರವರೆಗೆ ಅವರಿಗೆ ಅದನ್ನು ಮಾಡಿಕೊಡಲಿಲ್ಲ. ಯಾಕಂದ್ರೆ ಅವರ ಹೆಸರಿನಲ್ಲಿ ಅರ್ಪಿಸು ಉಂಟು, ದೇವರದಾಗೆ ಇವರ ಹೆಸರಿನಲ್ಲಿ ಉಂಟು, ಕೊಡ್ಲಿಕ್ಕೆ ಆಕ್ಷೇಪ. ಬಾಕಿ ಒಂದು 116 ಕುಟುಂಬಗಳಿಗೆ ಅವರು ಇದು ಕೊಟ್ಟರು, 94C ಇವರು ಮಾಡಿಕೊಟ್ರು ವಸಂತ ಬಂಗಾರ. ಅದಕ್ಕೂ ಕೂಡ ಆಕ್ಷೇಪ ಹೇಳಿದರು ಅವರಿಗೆ. ಇವತ್ತು ಕೂಡ ಇವರೆಲ್ಲರೂ ಕೂಡ ನರಕದಲ್ಲಿದ್ದಾರೆ. ಅವರಿಗೆ ನಾವು ಹೇಳ್ತಾ ಇದ್ದೇವೆ, ಅವರಿಗೆ ಧೈರ್ಯದಿಂದಿರಿ, ಯಾವುದೇ ರೀತಿಯಲ್ಲೂ ಕೂಡ ಹೆಗ್ಡೆಯವರು ನಿಮ್ಗೆ ಯಾವ ಕಾಲಕ್ಕೂ ಮಾಡೋದಿಲ್ಲ, ಹಕ್ಕಿನಲ್ಲಿ ಪಡೀಬೇಕಂತ ಹೇಳ್ಕೊಂಡು ಬರೆಯವರವರೆಲ್ಲ ಟೀಮ್ನವರು ಹೇಳಿಕೊಂಡು ಅವರಿಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಅದು ಅವರಿಗೆ ಅವರನ್ನು ನಮ್ಮ ವಿರುದ್ಧ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾರು ತಿರುಗುದಿಲ್ಲ ಈಗ. ಯಾಕಂದ್ರೆ ನಾವೇ ನಿಜವಾಗಿ ಕೂಡ ಅವರ ಹಿತರಕ್ಷಣೆ ಮಾಡ್ತಾ ಇದ್ದೇವೆ ಅನ್ನೋದು ವಿಶ್ವಾಸ ಅವರಿಗಿದೆ. ಸೊ ಅದರಿಂದ ಆ ಭೂಮಿ ಅವರಿಗೆ ಸಿಕ್ಕಬೇಕು. ಎಲ್ಲ ದಲಿತರಿಗೂ 1 ಎಕರೆ ಭೂಮಿ ಕೊಡಬೇಕು ಕನಿಷ್ಠ ಅಂತ ಹೇಳಿ ನಾವೇನು ಒಂದು ದಲಿತರ ಭೂ ಹಕ್ಕೋತ್ತಾಯ ಸಮಿತಿ ಅಂತ ತಗೊಂಡು ಹೇಳಿದ್ದೆ. ದಲಿತರೇ ಪ್ರಾಮುಖ್ಯವಾಗಿ ಇದ್ದುಕೊಂಡು ನಮ್ಮೆಲ್ಲರೂ ಬೆಂಬಲದೊಂದಿಗೆ ಮಾಡ್ತಾ ಇದ್ದೇವೋ ಅದಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇಲ್ಲ ಖಂಡಿತವಾಗಿ ನಾಡು 1-5 ತಾರೀಕಿನೊಳಗೆ ನಾನು ಅದನ್ನು ಮೀಟಿಂಗ್ ಮಾಡಿ 1-1 ಎಕರೆ ಕೊಡುವಂಥದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಅಡಿಸ್ಥಳವನ್ನು ಕೂಡಲೇ ಅವರ ಹೆಸರಿಗೆ ಮಾಡುವಂಥ ಹೊಸ ಕಾನೂನಿಗೆ ಬರ್ತಾ ಇದ್ದ ಅದನ್ನು ಅನೌನ್ಸ್ ಮಾಡಿದ್ದಾರೆ ಅವರು. ಅದು ಬಂದ ಕೂಡಲೇ ಈ ಅಶೋಕನಗರದವೆಲ್ಲರಿಗೂ ಕೂಡ ಅದು ಭೂಮಿ ಕೂಡ ಆಗ್ತದೆ. ಒಟ್ಟಿನಲ್ಲಿ ಈಗ ಬಾಕಿ ಸರ್ಕಾರಿ ಭೂಮಿಗಳು ನಮ್ಮ ಬೆಳ್ತಂಗಡಿಯ ಘನ ತಹಸೀಲ್ದಾರರು ಒಂದು ಹೇಳಿದರು. ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂತ 2020 ಸೆಪ್ಟೆಂಬರ್ನಲ್ಲಿ ಕೊಟ್ಟರುವಂಥದ್ದು. ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಎಲ್ಲಿಯೂ ಲಭ್ಯ ಇಲ್ಲ. ಕುಮ್ಕಿ ಮತ್ತು 94C ಮತ್ತು ಕಾದಿರಿಸಿದ್ದು ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳ್ಕೊಂಡು ಕೊಟ್ಟಿರುವಂಥದ್ದು. ನಿನ್ನೆ ಅಧಿಕೃತವಾಗಿ ಸಿಕ್ಕಿರುವಂಥದ್ದು, ನಿನ್ನೆ ಅಲ್ಲ ಮೊನ್ನೆ ಕೊಕ್ಕಡ ಫಿರ್ಕಾದ್ದು. ಧರ್ಮಸ್ಥಳದಲ್ಲಿ 2779.60 ಎಕರೆ ಸರ್ಕಾರಿ ಭೂಮಿ ಇದೆ. ಇದರಲ್ಲಿ ಹೇಳ್ತಾರೆ ಸರ್ಕಾರಿ ಭೂಮಿ ಇಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲೇ ಇಲ್ಲ. ಇದು ಧರ್ಮಸ್ಥಳ ಗ್ರಾಮದಲ್ಲಿ 2779, ಇದು ಅಧಿಕೃತ ಮಾಹಿತಿ. ಈಗ ಇದರಲ್ಲಿ ಕಾದ್ರಿಸಿದ ಮತ್ತು ಕುಮ್ಕಿ ಮತ್ತು ಬಾಕಿದೆಲ್ಲ ಸೇರಿ 1,000 ಎಕರೆ ಹೋದ್ರು ಕೂಡ 1,500 ಎಕರೆ ನೆಟ್ ಉಂಟು. ಇದೆಲ್ಲ ಬರಬೇಕಾದ್ದು 50% ದಲಿತರಿಗೆ, ಈ 50% ಇತರರಿಗೆ ಬರಬೇಕಾದ. ಅದರಲ್ಲಿ 250 ಎಕರೆ ಅವರು ಹೆಗಡೆ ಅವರು ನುಂಗಿದ್ದಾರೆ. ಅಲ್ಲ ನುಂಗಿದ್ರೆ ಅದನ್ನು ಬೇಲಿ ಈಗ ತೆಗೆಯುವಂಥದ್ದಕ್ಕೆ ಹೆಚ್ಚು ಒತ್ತೇನಲ್ಲ. ಒಂದು ತಹಸೀಲ್ದಾರ್ ತೆಗಿಸ್ಬೇಕು, ಇಲ್ಲಾದ್ರೆ ನಾವೆಲ್ಲ ಸೇರಿ ಹೋಗಿ ತೆಗೆಯುತ್ತೇವೆ. ಯಾರ ಜಾಗಿ ಈಗ ನಿನ್ನೆ ದಲಿತರ ಸಭೆಯಲ್ಲಿ ಇವರೆಲ್ಲರೂ ಕೂಡ ಅದನ್ನು ಎತ್ತಿದ್ದಾರೆ. ರಮೇಶು ನೇಮರಾಜರು ಎಲ್ಲ ಎತ್ತಿದ್ದಾರೆ. ಅವರು ಮತ್ತೆ ಚೇಂಬರ್ನಲ್ಲಿ ಬಂದು ಮಾತಾಡಿದಂತೆ. ಎಂತ ಚೇಂಬರ್ನಲ್ಲಿ ಮಾತಾಡಿದ್ರು ಅಂತೂ ಈಗ ಅಲ್ಲಿ ಬಿಸಿ ಮುಟ್ಟಿಸಿದ್ದಾರೆ ಅಂತ ಆ ಭೂಮಿ ಬರಬೇಕಾಗ್ತದೆ. ಸೊ ಇದೇ ಪ್ರಕಾರ ಎಲ್ಲ ಗ್ರಾಮಗಳಲ್ಲೂ ಕೂಡ ಇದೆ. ಇದು ಸಿಗಬೇಕು ಏನೋಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು ದಲಿತ ಅಧ್ಯಯನ ಪುಸ್ತಕದಲ್ಲಿ. ಈ ಪ್ರಕಾರ ದಲಿತರಿಗಾಗಿ ಭೂಮಿ ಸಿಗ್ಬೇಕನ್ನುವಂಥ ಉದ್ದೇಶದಿಂದ ನಾವು ಒಂದು ಏನು ಈ ಸಮಿತಿಯನ್ನು ರಚನೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದೇವೋ. ಅದರ ಒಂದು ದೊಡ್ಡ ಸಮಾವೇಶವನ್ನು ಮುಂದಿನ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ನಾವು ಬಹುಶಃ ಮಾಡಲಿಕ್ಕೆ ಸಾಧ್ಯ ಆದಿತ್ತು. ಯಾಕಂದರೆ 500 ಮಿತಿಯನ್ನು ಮಾತ್ರ ಇದಕ್ಕೆ ನಮ್ಗೆ ಇಟ್ಟಿರೋದ್ರಿಂದ ನಾವೊಂದು 150-200 ಮಂದಿ ಕಾರ್ಯಕರ್ತರು ಮಾತ್ರ ಸೇರುವ ಅಂತ ಹೇಳ್ಕೊಂಡು ಯೋಚನೆ ಮಾಡಿದ್ದೆವು. ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಮತ್ತೆ ಮಾಡಬೇಕಾಗಿ ಬಂತು. ಸೊ ಈಗ ನಾವೆಲ್ಲ ಕಾರ್ಯಕರ್ತರು ಒಟ್ಟು ಸೇರಿ ಮುಂದಿನ ಸಮಾವೇಶವನ್ನು ಕೂಡ ದೊಡ್ಡ ರೀತಿಯಲ್ಲಿ ಮಾಡಿಕೊಂಡು ಈ ಭೂಮಿಯನ್ನು, ಸರ್ಕಾರಿ ಭೂಮಿಯನ್ನು ಮತ್ತು ವೀರೇಂದ್ರ ಹೆಗಡೆ ಕಬಳಿಸಿದ ಭೂಮಿಯನ್ನು ನಾವು ಅದನ್ನು ಪಡೆಯುವಂಥದ್ದಕ್ಕೆ ಈ ಹೋರಾಟ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತಿರುವಂತಹ
ಧರ್ಮಸ್ಥಳದ ಕರಿಯ ಮತ್ತು ಅವರ ಟೀಮ್ನವರಿಗೂ ಹಾಗೆ ತಾಲೂಕಿನ ಈ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನೇಮರಾಜ್ ಮತ್ತು ಟೀಮ್ನವರು ಹಾಗೆ ಕೃಷ್ಣಪ್ಪ ವಾದ ಅಂಬೇಡ್ಕರ್ ವಾದ ಮತ್ತು ಕೃಷ್ಣಪ್ಪ ಸ್ಥಾಪಿತ ಅದರ ರಮೇಶ್ ಮತ್ತು ಬಾಬಿ ಮಾಲಾಡಿ ಇವರ ಟೀಮ್ನವರು ಕೂಡ ನಿಜವಾಗಿಯೂ ಕೂಡ ಈ ಒಂದು ದಲಿತರ ಒಂದು ಪರವಾಗಿರುವಂತಹ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಶೋಷಣೆ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತದಕ್ಕೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಪ್ರಸ್ತಾವನೆ ಮುಗಿಸುತ್ತೇನೆ.